ಖಾಸಗಿ ಆಸ್ಪತ್ರೆಗಳಲ್ಲಿ 2500 ಹಾಸಿಗೆ ಮೀಸಲಿಡೋದಕ್ಕೆ ಸರ್ಕಾರದ ಬೇಡಿಕೆಗೆ ಕೊನೆಗೂ ಒಪ್ಪಿವೆ ಖಾಸಗಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಲ್ಲಿ 2500 ಬೆಡ್ಗಳು ಕೊರೋನಾಗೆ ಮೀಸಲು ಸಿಎಂ ಕಡಕ್ಕಾಗಿ ಒಂದು ಸಂದೇಶ ರವಾನಿಸಿದ್ರು 2500 ಹಾಸಿಗೆಗಳನ್ನು ನಾಳೆಯ ಒಳಗೆ ಸರ್ಕಾರಕ್ಕೆ ನೀವು ಕೊಡಬೇಕು ಹಾಗೂ ಸರ್ಕಾರ ಏನು ದರ ನಿಗದಿ ಮಾಡಿದೆಯೋ ಅದರಂತೆ ದರವನ್ನು ನೀವು ನಿಗದಿ ಮಾಡಬೇಕು ಈ ಎರಡು ಪ್ರಮುಖ ಸೂಚನೆಯನ್ನ ಕೊಟ್ಟು ಸಭೆಯಿಂದ ಹೊರಬಂದಿದ್ರು ಸಿಎಂ ಇದೀಗ 2500 ಬೆಡ್ಗಳನ್ನು ಕೊಡೋದಕ್ಕೆ ಖಾಸಗಿ ಆಸ್ಪತ್ರೆಗಳ ಮಾಲೀಕರು ಒಪ್ಪಿಕೊಂಡಿದ್ದಾರೆ कोरोना ट्रीटमेंट के नीडोदक्के आस्पत्रेगळु ओप्पिगेयन्न सूचिसिदे ಒಂದು ವಾರದ ಒಳಗೆ 1500 ಹಾಸಿಗೆ ನೀಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ವಾರದ ನಂತರ 1000 ಬೆಡ್ಗಳನ್ನು ನೀಡಲಾಗುತ್ತೆ ಸಚಿವರು ಆರೋಗ್ಯಾಧಿಕಾರಿಗಳ ಜೊತೆ ಸುದೀರ್ಘ 2 ತಾಸು ನಡೆದ ಸಭೆ ಇದು ಬಹಳ ಸಾಕಷ್ಟು ಹಗ್ಗ ಜಗ್ಗಾಟಕ್ಕೆ ಮುಂದಾಗಿತ್ತು ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರು 2500 ಬೆಡ್ನ ಕೊಡ್ಲಿಕ್ಕೆ ಮೊದಲು ಹಿಂದೆ ತನ್ನ ಹಾಕಿದ್ರು ಆದರೆ ಮುಖ್ಯಮಂತ್ರಿಗಳು 2500 ಬೆಡ್ ನಾಳೆ ಒಳಗೆ ಬೇಕು ಎಂದು ಪಟ್ಟು ಹಿಡಿದು ಒಂದು ಕಡಕ್ ಸೂಚನೆಯನ್ನು ಕೊಟ್ಟು ಸಭೆಯಿಂದ ಹೊರಗಡೆ ಬಂದಿದ್ರು ಸಭೆ ಆದ ಬಳಿಕ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರು ಸುಮಾರು 1.5-2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆನೆ ನಡೆಸಿದ್ರು ಆ ಸಭೆಯಲ್ಲಿ ಸಚಿವ ದ್ವೈರು ಕೂಡ ಎಂಟ್ರಿ ಕೊಟ್ಟು ನಿಮ್ಮ ಬೇರೆ ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನ ಬಗೆಹರಿಸ್ತೀವಿ ಸೋ ನೀವು ನಮಗೆ 2500 ಬೆಡ್ಗಳು ಬೇಕೇ ಬೇಕು ರಾಜ್ಯಕ್ಕೆ ಕೊರತೆ ಇದೆ ಈಗ ಸೋಂಕಿತರ ಸಂಖ್ಯೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ ಬೇಕೇ ಬೇಕು ಎಂದು ಪಟ್ಟು ಹಿಡಿದಿದ್ರು ಅಂತಿಮವಾಗಿ 2500 ಬೆಡ್ನ ಕೊಡ್ಲಿಕ್ಕೆ ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದ್ರೆ ಮೊದಲೇ ಒಂದು ವಾರದ ಒಳಗಡೆ 1500 ಬೆಡ್ಡನ್ನ ಈಗ ಈ ಕ್ಷಣಕ್ಕೆ 1500 ಬೆಡ್ನ ಕೊಡ್ತೀವಿ ಅದಾದ ಬಳಿಕ ಒಂದು ವಾರಗಳ ನಂತರ ಮತ್ತೊಂದು 1000 ಏನಿದೆ ಬೆಡ್ನ ಅದನ್ನ ಕೊಡುತ್ತೆ ಈ ಕ್ಷಣಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇನ್ನೂ ಕೂಡ ರಾಜ್ಯ ಸಂಧಾನ ನಡೀತಾನೆ ಇದೆ ಸಚಿವದವರು ಕೂಡ ಒಳಗಡೆ ಇದ್ದಾರೆ ಬೇರೆ ಏನೇನೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ನಾವು ಬಗೆಹರಿಸ್ತೀವಿ ಸೋ ನೀವೀಗ 2500 ಏನು ಬೆಡ್ ನಮಗೆ ಅವಶ್ಯಕತೆ ಇದೆ ಅದನ್ನ ಕೊಡಿ ಅಂತ ಕೇಳ್ಕೊಂಡಿದ್ರು ಅದಕ್ಕೆ ಈಗ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಭಾವನ ಎಸ್ ಇದರ ಜೊತೆಗೆ ದರ ನಿಗದಿಯ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಿದೆಯಾ ಶರತ್ ದರ ನಿಗದಿಗೆ ಆಗಲೇ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಖಾಸಗಿ ಆಸ್ಪತ್ರೆಗಳು ಯಾಕೆಂದ್ರೆ ಮೊದಲು ಒಂದಿಷ್ಟು ಗೊಂದಲ ಇದ್ದಿದ್ದಂತೂ ನಿಜ ಆದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಖಾಸಗಿ ಆಸ್ಪತ್ರೆಯ ದರ ಜಾಸ್ತಿನೇ ಇದೆ ಹೀಗಾಗಿ ಮತ್ತೆ ನಾವು ಅದನ್ನ ಇಳಿಸ್ಲಿಕ್ಕೆ ಆಗ್ಲಿ ಮಾಡೋದಿಲ್ಲ ರಾಜ್ಯ ಸರ್ಕಾರ ಸೂಕ್ತವಾದ ದರವನ್ನ ನಿಗದಿ ಮಾಡಿದೆ ಅದಕ್ಕೆ ನೀವು ಒಪ್ಪಿಕೊಳ್ಳೇಬೇಕು ಅಂತ ಮುಖ್ಯಮಂತ್ರಿಗಳು ಪಟ್ಟು ಹಿಡಿದಿದ್ರು ಇದು ಆ ಹಿನ್ನೆಲೆಯಲ್ಲಿ ದರಕ್ಕೆ ಏನು ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರು ಇದೀಗ ಅವ್ರಿಗೆ ಬೇಕಾಗಿದ್ದದ್ದು ಬೆಡ್ಗಳ ಕೊರತೆ ಇದೆ ನಮಗೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪಟ್ಟಣ ಹಿಡಿದ್ರು 2500 ಆದ್ರೆ ಅಂತಿಮವಾಗಿ ಈಗ ದರ ನಿಗದಿಗೆ ಆಕ್ಷೇಪವನ್ನು ಏನು ವ್ಯಕ್ತಪಡಿಸಲಿಲ್ಲ ಅಂದ್ರೂ ಕೂಡ ಕೇವಲ ಬೆಡ್ಗಳ ಕೊರತೆಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು 2500 ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ಈಗ ಅಂತಿಮವಾಗಿ ಅದಕ್ಕೆ ಮಾತ್ರ ಒಪ್ಪಿಕೊಂಡಿರುವಂತದ್ದು ಇನ್ನುಳಿದಂತೆ ಕೋವಿಡ್ ಮತ್ತೆ ನಾನ್ ಕೋವಿಡ್ ನ ವಿಂಗಡಣೆ ಮಾಡಿ ಅನ್ನೋದನ್ನ ಅವ್ರು ಕೇಳ್ಕೊಂಡಿದ್ರು ಅದರ ಬಗ್ಗೆ ಇನ್ನು ಈಗ ಮತ್ತೆ ಇನ್ನು ಕೂಡ ಸಭೆಯಲ್ಲಿ ಚರ್ಚೆ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ ಅವ್ರು ಹೇಳ್ತಾ ಇರುವಂತದ್ದು ಖಾಸಗಿ ಆಸ್ಪತ್ರೆಗಳಿಗೆ ಈಗಾಗಲೇ ರೋಗಿಗಳು ಬರೋದು ಕಡಿಮೆ ಆಗಿದೆ ಒಂದ್ ವೇಳೆ ಬಂದಂತ ರೋಗಿಗಳಿಗೆ ಕೋವಿಡ್ ಆಗಿರೋದ್ರಿಂದ ಮತ್ತೆ ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ತೊಂದರೆ ಆಗತ್ತೆ ಸೊ ಈ ತರ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನೀವು ಭದ್ರತೆಯನ್ನ ಕೊಡ್ತೀರಾ ಈ ರೀತಿ ಒಂದಿಷ್ಟು ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರು ಇಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಸರ್ಕಾರ ಮೊದಲು ಮುಂದಿಟ್ಟಂತ ಬೇಡಿಕೆ 2500 ಬೆಡ್ ಅನ್ನ ಕೊಡ್ಲಿಕ್ಕೆ ಮಾತ್ರ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇನ್ನುಳಿದಂತೆ ಕೋವಿಡ್ ಮತ್ತೆ ನಾನ್ ಕೋವಿಡ್ ಏನು ಆಸ್ಪತ್ರೆಗಳಿದೆ ಅಂದ್ರೆ ವಿಂಗಡಣೆ ಮಾಡಿ ಅನ್ನೋ ಬೇಡಿಕೆ ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರದ್ದೇನಿದೆ ಅದನ್ನ ಈಗ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ಇದೀಗ ಸಚಿವ ಆರ್ ಅಶೋಕ್ ಮತ್ತೆ ಗೃಹ ಸಚಿವ ಬೊಮ್ಮಾಯಿ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರ ಜೊತೆ ಇನ್ನೂ ಕೂಡ ಸಭೆಯಲ್ಲಿ ಭಾಗವಹಿಸಿ ಅವರ ಬೇಡಿಕೆಗಳನ್ನ ಆಲಿಸ್ತಾ ಇದ್ದಾರೆ ಅವರ ಸಭೆಯಲ್ಲಿ ಎಂಟ್ರಿ ಆದ್ಮೇಲೆ
ಈಗ 2500 ಬೆಡ್ ಗಳನ್ನು ಕೊಡಲಿಕ್ಕೆ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರು ಈಗ ಒಪ್ಪಿಗೆನ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಅವರು ಒಂದಿಷ್ಟು ಸಮಸ್ಯೆಗಳನ್ನು ಏನು ಹೇಳಿದ್ರು ಆ ಸಮಸ್ಯೆಯನ್ನು ಕೂಡ ರಾಜ್ಯ ಸರ್ಕಾರ ಅದನ್ನ ಗಮನಿಸಿ ತೀರ್ಮಾನ ಕೈಗೊಳ್ಳತೀವಿ ಅಂತ ಈ ಸಚಿವದ್ವಯರು ಕೂಡ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರಿಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಈಗ ಆ ಭರವಸೆ ಹಿನ್ನೆಲೆಯಲ್ಲಿ 2500 ಬೆಡ್ ಗಳನ್ನು ಕೊಡಲಿಕ್ಕೆ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರು ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು ಭಾವನಾ. ಎಸ್, ಧನ್ಯವಾದ ಶರತ್ ನಿಮ್ಮೆಲ್ಲ ಮಾಹಿತಿಗೆ.